ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಹದಿಮೂರು ಸಾವಿರ ಸಾರಿಗೆ ಸಿಬ್ಬಂದಿ ನೇಮಕತಿ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ ಜೊತೆಗೆ ನೋಡ್ರಿ ಚಾಲಕ ಮತ್ತೆ ನಿರ್ವಾಹಕ ಮೆಕ್ಯಾನಿಕಲ್ ಭರ್ತಿ ಬಗ್ಗೆನೂ ಕೂಡ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ ಸೋ ಈ ಒಂದು ಡಿಸ್ಕಷನ್ ಏನಿದೆ ಅಂದ್ರೆ ಇದು ನೋಡ್ರಿ ವಿಜಯವಾಣಿಯಲ್ಲಿ ಬಂದಿರುವಂತಹ ಆರ್ಟಿಕಲ್ ಮೇಲೆ ನಾವು ಡಿಸ್ಕಷನ್ ಮಾಡ್ತಿದ್ವಿ ಇಲ್ಲಿ ಸರ್ಕಾರ ಏನು ಅಂದ್ರೆ ಶೀಘ್ರದಲ್ಲೇ ನಾವು ಮಾಡ್ತೀವಪ್ಪ ಅಂದರೆ ಹದಿಮೂರು ಸಾವಿರ ಸಾರಿಗೆ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಅದರಲ್ಲಿ ನೋಡಿರಿ ಚಾಲಕ ನಿರ್ವಾಹಕ ಮತ್ತು ಮೆಕ್ಯಾನಿಕಲ್ ಹುದ್ದೆಗಳೇನಿದೆಯಲ್ಲ ಅವುಗಳನ್ನು ಕೂಡ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳ ಆದಾಯ ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರುಗೇರಿದೆ ದಿನದ ಆದಾಯ ನೋಡ್ರಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಗೆ ದಾಟಿದೆ ಯೋಜನೆ ಇನ್ನಷ್ಟು ಶಕ್ತಿ ತುಂಬಲು ಹದಿಮೂರು ಸಾವಿರ ಚಾಲಕ ಕಂಪ್ ಕಂಡಕ್ಟರ್ ಮೆಕ್ಯಾನಿಕಲ್ಗಳನ್ನು ನೇಮಿಸಿಕೊಳ್ಳಲು ಹಾಗೂ ನಾಲ್ಕು ಸಾವಿರ ಹೊಸ ಬಸ್ ಖರೀದಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದರೆ ಈಗೇನು ಮುಖ್ಯಮಂತ್ರಿಗಳು ಜಾರಿಗೆ ತಂದಿರುವಂತಹ ಶಕ್ತಿ ಯೋಜನೆಯಿಂದ ನೋಡ್ರಿ ಈ ಕರ್ನಾಟಕ ರಾಜ್ಯ ಸರ್ಕಾರ ಸಂಸ್ಥೆಗಳೇನಿದೆ ಸಾರಿಗೆ ಸಂಸ್ಥೆಗಳೇನಿದೆ ಅಲ್ಲೇನಾಗಿದೆ ಅಂದರೆ ಅವೇನ್ ಲಾಸ್ ಅಲ್ಲಿ ಇದ್ವಲ್ಲ ಏನ್ ಮಾಡ್ತಿದ್ವಪ್ಪ ಅಂದ್ರೆ ಲಾಭವನ್ನ ಗಳಿಸ್ತಾ ಇದ್ವೆ ಹಾಗಾಗಿ ಪ್ರತಿದಿನ ಆದಾಯ ಎಷ್ಟಾಗ್ತಾ ಇದೆ ಅಂದ್ರೆ ನಾಲ್ಕು ನಿಗಮಗಳೇ ಸೇರಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ ನಾಲ್ಕು ಕೋಟಿಗಾಗಿದೆ ಜೊತೆಗೆ ದಿನದ ಆದಾಯನೂ ಕೂಡ ನೋಡ್ರಿ ಇಲ್ಲಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಕೋಟಿಗೆ ದಾಟಿದೆ ಹಾಗಾಗಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇನ್ನಷ್ಟು ಹೆಚ್ಚಿನ ಬಸ್ ಅನ್ನ ಖರೀದಿಸಲು ಜೊತೆಗೆ ಏನಪ್ಪ ಅಂದ್ರೆ ಆ ಬಸ್ಸಿಗೆ ಬೇಕಾದಂತ ಸಿಬ್ಬಂದಿನ ನೇಮಕಾಟಿ ಮಾಡ್ಕೊಳ್ಳಲು ಮಾಡಿಕೊಳ್ಳಲು ಏನ್ ಮಾಡ್ತಿದಾರೆ ಅಂದ್ರೆ ಹದಿಮೂರು ಸಾವಿರ ಚಾಲಕ ಕಂ ಕಂಡಕ್ಟರ್ ಅಂದ್ರೆ ಹದಿಮೂರು ಸಾವಿರ ಹುದ್ದೆಗಳೇನಿರುತ್ತೆ ಅದರಲ್ಲಿ ಚಾಲಕರು ಕಂ ಕಂಡಕ್ಟರ್ ಹುದ್ದೆಗಳನ್ನ ಜೊತೆಗೆ ಮೆಕ್ಯಾನಿಕಲ್ ಹುದ್ದೆಗಳನ್ನು ನೇಮಿಸಿಕೊಳ್ಳಲು ಏನಪ್ಪ ಅಂದರೆ ಸರ್ಕಾರ ತೀರ್ಮಾನ ಮಾಡಿದೆ ಅದೇ ತರನಾಗಿ ಶಕ್ತಿ ಯೋಜನೆಯಿಂದ ಏನು ಆಗ್ತಿದ್ದಿಲ್ಲ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದರೆ ನಾಲ್ಕು ಸಾವಿರ ಹೊಸ ಬಸ್ಗಳನ್ನು ಖರೀದಿ ಮಾಡಲು ಕೂಡ ಅವರು ತೀರ್ಮಾನಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಒಂದು ಹೇಳಿಕೆ ಯಾವಾಗ ಕೊಟ್ಟಿದ್ದಾರಪ್ಪ ಅಂದ್ರೆ ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ನಿರ್ಣಯದ ಮೇಲೆ ನಡೆದ ಸುದೀರ್ಘ ಮೂರು ತಾಸುಗಳ ಉತ್ತರ ನೀಡಿದ ಸಿದ್ದರಾಮಯ್ಯನವರು ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅಂದ್ರೆ ಮುಂಬರುವ ದಿನಗಳಲ್ಲಿ ನೋಡ್ರಿ ಸಾರಿಗೆ ಇಲಾಖೆಯಲ್ಲಿ ಮಾಡ್ತಾರೆ ಅಂದ್ರೆ ಅವರು ಹದಿಮೂರು ಸಾವಿರ ಬಸ್ ಡ್ರೈವರ್ ಕಮ್ ಮೆಕ್ಯಾನಿ ಬಸ್ ಡ್ರೈವರ್ ಕಮ್ ಕಂಡಕ್ಟರ್ ಜೊತೆಗೆ ಏನಪ್ಪ ಅಂದ್ರೆ ಮೆಕ್ಯಾನಿಕಲ್ ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಯಾರೆಲ್ಲ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಸಾರಿಗೆ ಇಲಾಖೆಯಲ್ಲಿ ನೇಮಕಾತಿ ಆಗಿಲ್ಲ ಅಂತಿದ್ರಲ್ಲ ಅಂತ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಸುವರ್ಣ ಅವಕಾಶ ಸೊ ಇದೇ ತರನಾಂತ ಉದ್ಯೋಗ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸುತ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು